ಯಾರು ಬಂದಿದ್ದಾರೆ ನೋಡಮ್ಮ? ನನ್ ಜ್ಞಾಪಕ ಇದೆಯಾ ನಿಮಗೆ? ಎಲ್ಲಿ ನೋಡಿದ್ರಿ ಹೇಳಿ. ಆವತ್ತು ನೀವು ಧರ್ಮಸ್ಥಳದಲ್ಲಿ ಹಾಡ್ತಾ ಇದ್ದಾಗ ನಾನು ಬಂದಿದ್ನಲ್ಲ, ನಿಮ್ಮ ತಂದೆಯವರು ವಿದ್ಯಾರ್ಥಿ ಮೂರ್ತಿ, ನೆನಪು ಬರಲಿಲ್ಲ? ಈ ಕಾಯಿಲೆ ವಾಸಿ ಆಗುತ್ತಾ ಮೂರ್ತಿ? ಕಾಯಿಲೆ ಏನಂತ ಗೊತ್ತಾದ್ರೆ ತಾನೇ ಏನಾದ್ರೂ ಹೇಳೋದಕ್ಕೆ ಸಾಧ್ಯ. ಸ್ವಭಾವತಃ ಆಕೆಗೆ ಮಾತು ಕಮ್ಮಿ ಅಂತ ಕಾಣುತ್ತೆ. ಹೌದು, ಈಗಂತೂ ತೀರಾ ಕಡಿಮೆ ಆಗಿಹೋಯ್ತು. ಒಂದ್ ಕೆಲಸ ಮಾಡಿ, ಬೆಂಗಳೂರು ಕರ್ಕೊಂಡ್ಬಂದ್ಬಿಡಿ. ಈಗ ರಜೆ ಇಲ್ಲ, ದಸರಾ ರಜೆಯಲ್ಲಿ ಖಂಡಿತ ಕರ್ಕೊಂಡ್ಬರ್ತೀನಿ. ಹಾಗೆ ಮಾಡಿ, ನೀವು ಬಂದ ನಮ್ಮ ಮನೆಗೆ ಬರಬೇಕು. ಖಂಡಿತ ಕರ್ಕೊಂಡ್ಬರ್ತೀನಿ. ನಮ್ಮ ತಾನೆ ನಿನ್ ಬಿಟ್ರೆ ಯಾರಪ್ಪ ದಿಕ್ಕು? ನಾನಿ, ನೀನ್ ಹೇಳ್ದ ಹಾಗೆ ನಿಶ್ಚಿತಾರ್ಥ ಯಾವಾಗ ಇಟ್ಕೋಣ ಅಂತ ವಿಚಾರಿಸೋಕ್ಕೋಸ್ಕರನೇ ನಮ್ಮ ಅಣ್ಣನ್ ಕರ್ತಿದ್ದು. ಏನ್ ಹೇಳ್ದ? ಇನ್ ಎರಡು ತಿಂಗಳು ರಾಧನ್ ಟೈಮ್ ಚೆನ್ನಾಗಿಲ್ಲ, ಅಲ್ಲಿವರೆಗೂ ಸುಮ್ಮನೆ ಇದ್ದು ಬಿಡು ಅಂತಂದ. ಎಲ್ಲಾರು ಉಂಟಾ? ಹುಡುಗ ಹುಡುಗಿ ಇಬ್ರು ಒಬ್ರನ್ನೊಬ್ರು ಒಪ್ಪಿದ್ದಾರೆ. ಅವತ್ತು ನೀ ಹೇಳಿದ್ರೆ ನಿನ್ ಪರವಾಗಿ ಛತ್ರ ಕೂಡ ಕೊತ್ ಮಾಡ್ಬಿಟ್ಟೆ. ಈಗ ಎರಡು ತಿಂಗಳು ಸುಮ್ಮನಿರೋಣ, ಮೂರು ತಿಂಗಳು ಸುಮ್ಮನಿರೋಣ ಅಂದ ಹೇಗೋ ಮರಿ. ಒಂದ್ ಕೆಲಸ ಮಾಡು, ನಿನ್ ಮಗಳ ಜಾತಕ ಕೊಡು, ನಮ್ ಶಾಸ್ತ್ರಿಗಳತ್ತ ವಿಚಾರಿಸೋಣ. ನಮ್ಮ ಅಣ್ಣನಿಗಿಂತ ಜ್ಯೋತಿಷ ಹೇಳೋರ್ ಬೇಕಾ? ಅವನು ಇಂಗ್ಲಿಷ್ ನಲ್ಲಿ ಆಸ್ಟ್ರಾಲಜಿಕಲ್ ಮ್ಯಾಗ್ಝಿನ್ ನಡೆಸ್ತಾ ಇದ್ದಾನೆ ಕಣಯ್ಯ. ಮುಖ್ಯವಾಗಿ ಇದು ಶುಭ ಕಾರ್ಯ, ಎರಡು ಸಂಸಾರಕ್ಕೂ ಒಳ್ಳೇದಾಗಬೇಕಲ್ವಾ? ಅದು ನಿಜ ಅಂತನು. ಆದ್ರೆ ಆಯ್ತು ಬಿಡಪ್ಪ, ಎರಡು ತಿಂಗಳು ತಾನೆ? ಇಷ್ಟೇ ದಿನ ಆಯ್ತಂತೆ, ಇನ್ ಎರಡು ತಿಂಗಳು ಆಡಾಡ್ತಾ ಬಂದ್ಬಿಡುತ್ತೆ. ಕ್ಯಾಂಟೀನ್ ಅಲ್ಲಿ ಕಾಫಿ ಕುಡ್ಕೊಂಡು ಹೋಗೋಣ ಬಾ. ನನಗೆ ಗೊತ್ತಿರುವ ಯಾರು ಅಂತ? ಆ ಸ್ಪರ್ಶನ ಮರೆಯೋಕ್ಕಾಗತ್ತ? ನಿಮ್ಗೋಸ್ಕರ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಇರೋ ಕಡೆ ಬಿಟ್ಬಿಟ್ಟು ನೀನ್ ಎಲ್ಲೆಲ್ಲೋ ಹುಡುಕಿದ್ರೆ ಸಿಕ್ಬಿಡ್ತೀನ ನಾನು. ಈಗ ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ಈ ಗುಂಡಣ್ಣ ಭವಿಷ್ಯ ಸುಳ್ಳಾಗೂ ಆಗಿಲ್ಲ. ಸುಬೋ, ನಿನ್ನ ಮಗಳ ಆಯಸ್ ಗಟ್ಟಿಯಾಗಿರ್ಬೇಕು ಅಂತಿದ್ರೆ ಈ ಮದುವೆ ನಿಲ್ಸು. ಏನಾಗಿದೆ ಸುಬ್ಬು? ನನ್ ಮಗಳು ಬದುಕ್ಬೇಕು, ನನ್ ರಾಧಾ ನನಗೆ ಬೇಕು. ರಾಧನಿಗೆ ಏನಾಗಿದೆಯಪ್ಪ? ಇಲ್ಲ ಇದ್ದಾಳೆ ನೋಡು. ನಾನು ಇಲ್ಲೇ ಇದ್ದೀನಿ ಡೈ. ರಾಧಾ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ, ಹೋಗ್ಬೇಡ. ರಾತ್ರಿ ಏನಾದ್ರೂ ಕೆಟ್ಟ ಕನಸು ಬಿತ್ತ ನಿಮಗೆ? ಇಲ್ಲ, ಅಂದ್ಮೇಲೆ ಬಿ ಪಿ ಯಾಕೆ ರೈಸ್ ಆಯ್ತು ಇವತ್ತು ನಿಮಗೆ? ಮನಸ್ಸಿಗೆ ಏನಾದ್ರು ಆತಂಕನ? ಏನೂ ಇಲ್ಲ ಸುಬ್ಬು. ಸುಬ್ಬು, ಏನಾದ್ರೂ ನಿಂಗೆ ಯೋಚನೆ ಇದ್ರೆ ಹೇಳಪ್ಪ. ನಾವೆಲ್ಲ ಇದ್ಕೊಂಡು ನೀನ್ ಯಾಕೆ ಹೊರಗ್ಬೇಕು? ನಾನು ಪಾಪಿಷ್ಟ ನಾನಿ, ನೀವೆಲ್ಲ ಒಳ್ಳೆಯವರು, ನಾನು ಕೆಟ್ಟವನು ಕೆಟ್ಟವನು. ಯಾಕೋ ಯಾಕೋ ಹುಚ್ಚುಚ್ಚ ಮಾತಾಡ್ತಿದ್ದೀ?
ಯಾರಪ್ಪ ನಿನ್ ಕೆಟ್ಟೋರು ಅಂತಂದಿದ್ದು? ಈಗ ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು, ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಬ್ಯಾಡಿ ಡಾಕ್ಟ್ರೆ, ಬ್ಯಾಡಿ, ನಾನು ಆಸ್ಪತ್ರೆ ಸೇರಲ್ಲ, ಮನೇಲೇ ಇರ್ತೀನಿ. ರಾಧಾ, ಒಂದು ನಿಮಿಷ ಬರ್ತೀಯ? ಬಿಪಿ ಡೇಂಜರ್ ಬಾರ್ಡನ್ ಅಲ್ಲಿದೆ, ಹೀಗೆ ಬಿಟ್ಟರೆ ತುಂಬಾ ತೊಂದರೆ ಆಗುತ್ತೆ. ಯಾಕೆ? ಅಯ್ಯಯ್ಯೋ, ನೀನ್ ಅಡೋಂತ ಅಪಾಯನಾಗೋದಿಲ್ಲ, ನಾವೆಲ್ಲ ಇಲ್ವೇ, ಧೈರ್ಯವಾಗಿರು. ನಿಮ್ ತಂದೆಗೂ ಸ್ವಲ್ಪ ಧೈರ್ಯ ಹೇಳು, ಒಳ್ಳೆ ಔಷಧ ಪಡ್ಕೊಟ್ಟಿದ್ದೀನಿ, ಚಂದ್ರು ಇಲ್ಲೇ ಇರ್ತಾನೆ, ಎಲ್ಲ ನೋಡ್ಕೋತಾನೆ. ನೀನು ಉಪಾಯವಾಗಿ ನಿಮ್ ತಂದೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ. ಹೆದರ್ಕೋಬೇಡ, ನಾನಿದ್ದೀನಿ, ಬರ್ಲಾ? ಹಾ